ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮವಿನ ಉಂಡ್ಯ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಕನ್ನಡದ ಮಾಸ್ ಹೀರೋ ಲವರ್ ಬಾಯ್ ಲೋಜ್ ಮಾದ ಯೋಗೇಶ್ ಅವ್ರ ಬಗ್ಗೆ ನಿಮಗೆ ಇವತ್ತು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಇವರ ಬಗ್ಗೆ ತಿಳಿಸೋದಾದರೆ ಇವರ ತಂದೆ ಬಂದ್ಬಿಟ್ಟು ಸಿದ್ದರಾಜು ಅಂತ, ಇವರು ಸಿನಿಮಾ ನಿರ್ಮಾಪಕರು. ಇವರ ಸೋದರ ಮಾವ ಕನ್ನಡದ ಬ್ಲ್ಯಾಕ್ ಟೈಗರ್ ಬ್ಲ್ಯಾಕ್ ಕೋಬ್ರಾ ದುನಿಯಾ ವಿಜಯ್ ಅವರು. ಇವರದೇ ಸಿನಿಮಾದಂತಹ ದುನಿಯಾ ಸಿನಿಮಾದಲ್ಲಿ ಇವರು ಒಂದು ವಿಲ್ಲನ್ ಪಾತ್ರದಲ್ಲಿ ಮೊದಲಿಗೆ ಕಾಣಿಸ್ಕೊಂಡ್ರು. ಅದಾದ ನಂತರ ನೆಕ್ಸ್ಟು ನಂದಾ ಲವ್ಸ್ ನಂದಿತದಲ್ಲಿ ಹೀರೋ ಆಗಿ ಎಂಟ್ರಿ ಕೊಟ್ಟರು. ಆ ಒಂದು ಸಿನಿಮಾ 100 ಡೇಸ್ ಹೊರತು ಕನ್ನಡ ಸಿನಿಮಾ ರಂಗದಲ್ಲಿ ಅಚ್ಚಳಿಯದಂತೆ ಉಳಿದಂತಹ ಸಿನಿಮಾವನ್ನು ಮಾಡಿದರು. ಸದನಂತರ ಬಂದಂತಹ ಸಿನಿಮಾ ಅಂಬಾರಿ. ಅಂಬಾರಿಯಲ್ಲಿ ಲೂಸ್ ಮಾದ ಯೋಗೇಶ್ ಯಾರು ಅಂತ ಇಡೀ ಚಿತ್ರರಂಗಕ್ಕೆ, ಭಾರತೀಯ ಚಿತ್ರರಂಗಕ್ಕೆ ಈ ಒಂದು ಸಿನಿಮಾ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿತು. ಇವರಿನ್ನೇನೋ ಸಿನಿಮಾ ರಂಗದಲ್ಲಿ ದೊಡ್ಡ ಹೆಸರನ್ನು ಮಾಡ್ತಾ ಇದ್ದಾರೆ ಎನ್ನುವಂತಹ ಸಮಯದಲ್ಲಿ ಇವರು ಮಾಡಿದಂತಹ ತಪ್ಪೇನಂತ ಅಂದರೆ, ತಮಿಳಿನ ಧನುಷ್ ಅವರ ನಟನೆಯ ಬಹುತೇಕ ಸಿನಿಮಾಗಳನ್ನು ಕನ್ನಡದಲ್ಲಿ ರಿಮೇಕ್ ಮಾಡಿ ಸಿನಿಮಾಗಳಲ್ಲಿ ನಟಿಸಿದರು. ಪುಂಡ ಆಗ್ಬೋದು, ಪ್ರೀಸೆ ಪ್ರೀಸೆ ಆಗ್ಬೋದು, ರಾವಣ, ಹೀಗೆ ಹೇಳ್ಕೊಂಡೋದ್ರೆ ತುಂಬ ಸಿನಿಮಾಗಳು ರಿಮೇಕ್ ಸಿನಿಮಾಗಳನ್ನು ಮಾಡಿದ್ರು. ಈ ಎಲ್ಲ ರಿಮೇಕ್ ಸಿನಿಮಾಗಳು ನೋಡಲಿಕ್ಕೆ ಚೆನ್ನಾಗಿದ್ರು ಕೂಡ, ಆದರೆ ಸಿನಿಮಾ ಪ್ರೇಕ್ಷಕರನ್ನು ಗೆಲ್ಲಲು ಸೋಲ್ತು. ಸದನಂತರ ಬಂದಂತಹ ಹುಡುಗರು ಸಿನಿಮಾದಲ್ಲಿ ಇವರ ಕಾಮಿಡಿ ಕಚಗುಳಿ ಎಲ್ಲರಿಗೂ ಇಷ್ಟ ಆಯಿತು. ಆಗ ಇವರು ಅರಿತುಕೊಂಡು ಕಾಮಿಡಿ ಸಿನಿಮಾಗಳನ್ನು ಮಾಡಲಿಕ್ಕೆ ಇಳಿದರು. ಆ ಟೈಮಲ್ಲಿ ಇವರಿಗೆ ಒಂದು ದೊಡ್ಡ ಬ್ರೇಕನ್ನು ಕೊಟ್ಟಂತಹ ಸಿನಿಮಾ ಯಾವುದಪ್ಪ ಅಂತ ಹೇಳಿದ್ರೆ ಸಿದ್ಲಿಂಗು. ಸಿದ್ಲಿಂಗು ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಕೊಳ್ಳೆ ಹೊಡೆದು ಇವರಿಗೆ ದೊಡ್ಡ ಮಟ್ಟದ ಹೆಸರನ್ನು ಕೂಡ ಕೊಟ್ಟು, ಈ ಸಿನಿಮಾದಲ್ಲಿ ರಮ್ಯಾ ಅವರು ಕೂಡ ನಟಿಸಿದ್ದಾರೆ. ಇದಾದ ಮೇಲೆ ಅವರು ಮಾಡಿದಂತಹ ಸಿನಿಮಾಗಳು ಸಾಲು ಸಾಲು ಸೋಲುಗಳನ್ನು ಕೊಡ್ತಾ ಬಂತು. ಇವರು ಎಲ್ಲಿ ಎಡವಿದ್ರು ಅಂತ ಹೇಳಿದ್ರೆ ಸಿನಿಮಾಗಳ ಆಯ್ಕೆ, ಪಾತ್ರಗಳ ಆಯ್ಕೆ, ಈ ಎಲ್ಲ ವಿಷಯಗಳಲ್ಲೂ ಇವರು ಎಡುತ್ತಾ ಬಂದರು. ಇದೆಲ್ಲ ಮುಗಿದ ಮೇಲೆ ಹೊಸ ಅಧ್ಯಾಯ ಶುರುವಾಗಿದೆ. ಈಗ ಬರುತ್ತಿರುವಂತಹ ಬಹುತೇಕ ಸಿನಿಮಾಗಳು ಇವರು 25 ದಿನ ಯಶಸ್ವಿ ಪ್ರದರ್ಶನವನ್ನು ಕಾಣ್ತಾ ಇದೆ. ನಮ್ಮ ಒಂದು ಆಶಯ ಏನಪ್ಪ ಅಂತ ಹೇಳಿದ್ರೆ, ಕನ್ನಡದಲ್ಲಿ ಇವರು ಮುಂಬರುವಂತಹ ಸಿನಿಮಾಗಳಲ್ಲಿ ಯಶಸ್ಸನ್ನು ಕಾಣಲಿ, ಕನ್ನಡದಲ್ಲಿ ಇವರು ಕೂಡ ಒಬ್ಬರು ಸ್ಟಾರ್ ನಟರಾಗಿ ಉಳಿಯಲಿ, ಯಶಸ್ಸು ಸಿಗಲಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡು ಎಲ್ಲರಿಗೂ ಶರಣ ಶರಣ ಅಂತೀನಿ.